ಪರಸ್ಪರ ಮಾತುಕತೆಗಳನ್ನ ಅಲೈಸುತ್ತಿರುವಾಗ ಇವರಿಬ್ಬರ ಮಾತುಕತೆಗಳ ಅಂತರಾಂಗದ ಅರ್ಥ ಏನು ಎಂದು ಯೋಚಿಸುತ್ತಿದ್ದೇನೆ. ಪ್ರತ್ಯಕ್ಷ ಸೂರ್ಯ ಕಂತು ಅದರೊಳಗಾಗಿ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆಂದು ಶ್ರೀಕೃಷ್ಣನ ಪ್ರೇರೇಪಣೆಯ ಪ್ರಕಾರವಾಗಿ ಮಾರ್ಥ ಎಂದು ಪ್ರತಿಜ್ಞೆಯನ್ನು ಕೂಗುತ್ತಿದ್ದಾನೆ. ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆ ಎನ್ನುವುದು ಮಾರ್ಥನ ಇದು ಮೊದಲ ಪ್ರತಿಜ್ಞೆ ಅಲ್ಲ. ಬಹುಕಾಲದಿಂದ ಕರ್ಣನ ಕಂಠವನ್ನು ಕತ್ತರಿಸುವ ಪ್ರತಿಜ್ಞೆಯನ್ನು ಹೊತ್ತ ಆ ಪಾರ್ಥ ಇಂದು ಈ ರಣಕ್ಷೇತ್ರದಲ್ಲಿ ಪ್ರತಿಜ್ಞೆಯನ್ನು ಮೊಳಗಿಸುವುದರ ಅರ್ಥ ಏನು, ಔಚಿತ್ಯವೇನು? ಹೌದು, ಇದು ಕೃಷ್ಣನ ತಂತ್ರ. ಇದು ತನ್ನ ಅಂತರಂಗದ ಅನಿಸಿಕೆಯನ್ನ ಇನ್ನೊಂದು ಅಂತರಂಗಕ್ಕೆ ತಲುಪಿಸುವಾಗ ಶ್ರೀಕೃಷ್ಣ ಸಾವಿರ ಸಾವಿರ ಬಗೆಯ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದು ಅವನ ಸ್ವಭಾವ. ಎಳೆಯ ಗೋವಳಿಗನಾಗಿರುವ ಆ ಕಾಲದಲ್ಲಿ ಮೂಕ ಪಶುಗಳನ್ನೆಲ್ಲ ಮೇಯುವುದಕ್ಕೆ ಅಡವಿಗೆ ಕೊಂಡೊಯ್ಯುವುದಂತೆ ಸಾಯಂಕಾಲ ಸನ್ನಿಹಿತವಾದಾಗ ತನ್ನ ಕೈಯ ಕೊಳಲ ನಿನಾದದಿಂದ ಮೂಕ ಪಶುವಿಗಳಿಗೂ ಮನೆಗೆ ಸಾಗುವ ಸಮಯ ಸನ್ನಿಹಿತವಾಯಿತು ಎಂದು ಅರ್ಥ ಮಾಡಿಕೊಡ್ತಾನಂತೆ. ಆಮೇಲೆ ಈ ಕುರುಕ್ಷೇತ್ರದಲ್ಲಿಯೇ ನಡೆಯುತ್ತಲ್ಲ ಮೊನ್ನೆ ಮೊನ್ನೆ ಘಟನೆ, ಇದ್ದಕ್ಕಿದ್ದ ಹಾಗೆ ಶಂಖಧ್ವನಿ ಕೇಳಿ ಬಂತು. ಎಲ್ಲವರೂ ಶಂಖಧ್ವನಿ ಶಂಖಧ್ವನಿ ಎಂದು ಆಲಿಸುತ್ತಿರುವಾಗ ಅದರ ಪರಿಣಾಮವನ್ನು ಯೋಚಿಸುವಾಗ ದ್ರೋಣಾಚಾರ್ಯರಿಗೆ ಮೃತ್ಯುಧ್ವನಿಯಾಗಿ ಬಂತು. ಹೀಗೆ ತನ್ನ ಅಂತರಂಗವನ್ನ ಇನ್ನೊಬ್ಬರಿಗೆ ಅನಿಸಿಕೆಯನ್ನು ತಲುಪಿಸುವಾಗ ಸಾವಿರ ಸಾವಿರ ಬಗೆಯ ಮಾಧ್ಯಮಗಳನ್ನು ಬಳಸಿಕೊಳ್ಳುವ ಶ್ರೀಕೃಷ್ಣ ಬುದ್ಧಿಪೂರ್ವಕವಾಗಿ ಅರ್ಜುನನನ್ನು ಪ್ರೇರೇಪಿಸಿ ವೀರೋಚಿತವಾದಂತಹ ಪ್ರತಿಜ್ಞೆಯನ್ನು ಮಾಡಿಸುತ್ತಾನೆ ಅಂತಾದ್ರೆ ಕರ್ಣನ ಅಂತರಂಗಕ್ಕೆ ಯಾವುದೋ ಸಂದೇಶವನ್ನು ತಲುಪಿಸುವ ಉದ್ದೇಶ ಕೃಷ್ಣನ ಶ್ರೀಕೃಷ್ಣನ ಪ್ರೇರೇಪಣೆಯಂತೆ ಸೂರ್ಯ ಕಂತು ಅದರೊಳಗೆ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆಂದು ವೀರೋಚಿತವಾಗಿ ಪ್ರತಿಜ್ಞೆಯನ್ನು ಮೊಳಗುವಾಗ ಪರ್ಯಾಯವಾಗಿ ಕರ್ಣ ನಿನ್ನ ಆಯುಷ್ಯದ ಅಂಚನ್ನು ಹುಡುಕಿಕೋ, ಇದು ಪರ್ಯಾಯ ಸೂಚನೆ ಅಲ್ಲವೇ? ಹಾಗಿದ್ರೆ ಕೃಷ್ಣ ಅರ್ಜುನರ ಆತ್ಮವಿಶ್ವಾಸ ಏನು? ಕ್ಷಣಾರ್ಧದಲ್ಲಿ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆ ಎಂಬುದು ಅವರ ಆತ್ಮವಿಶ್ವಾಸವನ್ನು ಹುಸಿಗೊಳಿಸುವುದಕ್ಕೋಸ್ಕರವಾಗಿ ಇವರಿಬ್ಬರಿಗೂ ಮದ್ದರಿಯುತ್ತೇನೆ. ವಿರೋಧಿಯನ್ನ ಕೊಲ್ಲುವ ಗೆಲ್ಲುವ ಉದ್ದೇಶವನ್ನು ಹೊತ್ತು ಪತ್ತಳಿಕೆಗೆ ಕೈ ಇಟ್ಟಿದ್ದೇನೆ. ಸಜೀವವಾದಂತಹ ಸರ್ಪ ಸಿಂಜನೆಯನ್ನ ಸೇರುತ್ತ ಮುಂದುವರಿಯುವುದಕ್ಕೆ ಅಪಹಪಿಸುತ್ತಾ ಇದೆ. ಆದ್ರೇಶ ಕೃಷ್ಣಾರ್ಜುನರನ್ನ ಕಾರುಗೆಡಿಸುವ ಉದ್ದೇಶವನ್ನು ಹೊತ್ತು ನನ್ನ ಬತ್ತಳಿಕೆಗೆ ಕೈ ಇಟ್ಟಿದ್ದೇನೆ.
ಮರು ಕ್ಷಣದಲ್ಲಿಯೇ ಸಜೀವವಾದಂತಹ ಸರ್ಪ ಘೋರ ಕ್ರೂರ ವಿಷವನ್ನ ಕಾರುತ್ತ ಸಿಂಜಿನಿಯನ್ನ ಸೇರುತ್ತ ಅದೋ ಮುಂದುವರಿಯುವುದಕ್ಕೆ ಹಪಹಪಿಸುತ್ತ ಇದೆ. ಈ ಶರದ ವಿಷಜ್ವಾಲೆಗೆ ತುತ್ತಾದಂಥ ಆಕಾಶದಲ್ಲಿ ಹಾರಾಡುತ್ತಿರುವ ಪಕ್ಷಿಗಳೆಲ್ಲ ಪಟ ಪಟನೆ ಧರೆಗೆ ಉರುಳುತ್ತಾ ಇವೆ. ಅದೋ ನೋಡು ಪಾಂಡವ ವೀರಾಧಿ ವೀರರೆಲ್ಲ ಪ್ರತ್ಯಕ್ಷ ಮೃತ್ಯು ದರ್ಶನ ಆದ ಹಾಗೆ ಗರಬಡೆದು ನಿಂತಿದ್ದಾರೆ. ಇಂಥ ಭೀಕರವಾದಂಥ ಪರಿಣಾಮವನ್ನುಂಟು ಮಾಡಿರುವಂಥ ಈ ಸರಳು ಈ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಅದ್ರೇಶ ಆ ಪಾರ್ಥನ ಮಾನಿನಿಗೆ ವೈಧವ್ಯದ ದುರ್ಯೋಗವನ್ನು ತಂದುಕೊಡುವ ವಿಷಯದಲ್ಲಿ ಈ ಸರಳೇ ಸಮರ್ಥವಾಗಿ ಬಿಟ್ಟಿದ್ದೇನೋ? ಮಾದ್ರೇಶ ಈ ಸರಳನ್ನು ಅಂತುಕೊಳ್ಳುವ ವೀರಾಧಿವೀರರು ಆ ಪಾಂಡವ ಬಳಗದಲ್ಲಿ ಇದ್ದಾರೇನೋ? ನೋಡು ಭಾರತಿ, ನೋಡು ನೋಡು.